ಅಲ್ರಿ ಇದು ಸಂಗೀತ ಹೆಂಗೆ ಕಲ್ತ್ರಿ ಅಲ್ಲಿ ನಮ್ಗೆ ಅಂದ್ರೆ ಇನ್ಸ್ಪಿರೇಷನ್ ಯಾವ ಥರ ಆಯ್ತು ನಿಮ್ಗೆ ಹೆಂಗೆ ಅಂದ್ರೆ ಹೆಂಗೆ ಬಂತು ಏನು ಬೇರೆ ಕಡೆ ಹೋಗಿ ಸರ್ ಸ್ಪರ್ತಾ ನೀವು ನೀವೇ ಕಲ್ತ್ರಿ ಇನ್ನೊಂದು ಸಂಗೀತ ಅಂತಂದ್ರೆ ನನಗೆ ಮೊದಲು ಹೇಳೋದು ನನಗೆ ಬೇರೆ ಹಾಡ ಕೇಳಿ ಹಾರಿಸ್ಬೇಕು ಹಿಂಗೆ ಹಾರ್ಮೋನಿಯಂ ಮುಡಿಸ್ಕೋತ ಹಾಡಬೇಕು ಅಂತ ಇದಾಯಿತು. ಅದ್ರ ಬಾದ ನಾವು ಕಾಡುವ ದಿಲೀಪ್ ಅಣ್ಣ ಅವ್ರದ್ದು ಹಾಡ ಕೇಳಿ ನಾ ರಕ್ಷಣೆ ಹೊಂದಿದೆ. ಆ ರಾಗ ನನಗೆ ಭಾಳ ಚಂದ ಸಿಡಿಸೋದು. ಅಂದ್ ಹೇಳಿದ್ರೆ ನಾವೇ ಕಲಿಬೇಕಲ್ಲ ಹಾಡಬೇಕಲ್ಲ ಅಂತ ಅದ ರಾಗ ಹಾಡಿಲ್ಲ, ಬೇರೆ ರಾಗ ಫಸ್ಟ್ ನಾ ಹಾಡಿ ಹಾಡಿದ ಹಾಡ ಇದು ಅಂತಂದ್ರೆ ನಾನು ಏಕೆ ಪರದೇಶಿ ಅಂತಕ್ಕಂಥ ಹಾಡ. ನಾನೇಕೆ ಪರದೇಶಿ ಅದು ಹಾಡ ಹಾಡಿದ ಮ್ಯಾಗ ನಂಗೆ ಅಲ್ಲಿ ನೀಡೋದು ಜರ ಎಲ್ಲರ ಚಂದ ಹಾಡ್ತಾನೆ ಅಂತ ಜರ ನಾಲ್ಕು ಜನ ಇದು ಮಾಡಿ. ಬಟ್ ಪರಿಚಯ ಪರಿಚಯ ಹಂಗತ್ತಂತ ನಿಮಗೆ ಇಲ್ಲಿ ಹಂಗಂದ್ರೆ ಬೀದರ್ ತುಂಬ ಸಾಮ್ಸನ್ ಅಂತಲಿಕ್ಕಿನ ಹಾ ಸಿಂಗರ್ ಅವ್ರು ಹಾಡ್ತಾರ ಮಾಡ್ತಾರ ಅಂತ ಗೊತ್ತದ. ದಿಲೀಪಣ್ಣನಿಂದ ಇದ್ರ ಸಂಗೀತ ಬರ್ಬೇಕಾದ್ರೆ ನಮ್ಮ ಕಾಡುವ ದಿಲೀಪಣ್ಣನಿಂದೇ ನಾ ಬಂದಿದ್ದೆ. ಆರು ಜಾತ್ರೆಗೆ ಅಣ್ಣ ಹಾಡಿದ ಅಲ್ಲೇನ ಟೆನ್ಷನಾಗ ಇದ್ದೆ, ಊಟ ಮಾಡತ್ತೆ ಊಟ ಬಿಟ್ಟು ಹೋಗಿದ್ದೆ ನಾ ಹಾಡು ಕೇಳಕ್ಕೆ. ಹೇಳಿದ್ರು ನಮ್ಮ ಮತ್ತೆ ತಿರುಗಿ ಮನೆಗೆ ಬಂದಿಲ್ಲ ಎರಡು ದಿನ ಮತ್ತೆ ಹೋಗಿದೆ ಹಿಂದೆ ಹಾಡಗಳು ಕೇಳಿದೆ. ಭಜನಿ ತಾಳಿ ಹೊಡೆದೆ ಚಲ್ಲ ಮುಡ್ದೆ ಜಾಸ್ತಿ ಹಾಡ್ತಿಲ್ಲ ಮೊದಲು ಕೇಳೋದ್ರಿಂದ ಪ್ರಾಕ್ಟೀಸ್ ಮಾಡೋದ್ರಿಂದ ಬಂದಿದೆ. ನಾವು ಏನು ಅಷ್ಟು ಇದರಿಂದ ನಮಗೆ ಇದಾಗಿಲ್ಲ, ಭಾಳ ದೇವ್ರ ಕೃಪೆಯಿಂದ ಬಂದಿಂದ ಏನು ಗರ್ವ ಪಡೋಂಥ ಒಂದು ಇದಿಲ್ಲ. ಅದೇ ದೊಡ್ಡ ಗುಣ ಗುಣ ಏನು ಬಿ ಬಂದದ ದೇವ್ರ ವರನೆ. ನಾವು ನಮ್ಮ ಪರ್ಸ್ನಲ್ ಲೈಫ್ನಾಗ ನೋಡಿದ್ರೆ ನಮ್ಮ ಜಿಂದಗಿ ಏನು ಬಿ ಇಲ್ಲ, ಏನು ಬಿ ಕೊಟ್ಟಿಂದ ದೇವ್ರ ವರದಿಂದ ದಿಲೀಪಾನಂದ ಆಶ್ರಯದಿಂದ ಅದೆಲ್ಲ ಕಲ್ತು ಬಂದು ಅಂತೇಳಿ. ಇಲ್ಲ ಸರ್ ಸತ್ಯದ ಬಿಟ್ರಿ, ಯಾಕಂದ್ರೆ ಇವತ್ತು ನೀವು ಸ್ಟೇಜಿಗೆ ಬಂದಿರಂದ್ರೆ ಇವತ್ತು ನಿಮ್ಗೆ ಸ್ಟೇಜಿಗೆ ಬರ್ಬೇಕಾದ್ರೆ ದಿಲೀಪಾನ ಕಾರಣ ದೇವರ ಕಾರಣ. ಅದಕ್ಕೆ ಅಂತ ನೋಡ್ರಿ ಒಬ್ರು ಗುರುಗಳು ಬೇಕಂತ, ಆ ಗುರುಗಳಿಂದ ನೀವು ಬಂದಿರಿ ನೋಡ್ರಿ ಸತ್ಯ ಅದ. ಈಗ ನಾ ತಿಳ್ದಂಗ ಸರ್ ಹೆಂಗದಂತಂದ್ರೆ ಎಷ್ಟು ಬಿ ನಾವು ಟೀಚರ್ಗಳು ನೋಡ್ತೇವೆ ಮಾಡ್ತೇವಲ್ಲ ಅವ್ರು ತೋಡೆ ಮಂದಿಗೆ ಅವ ಏನು ಕಲಿಸ್ತಾನೆ ಅವ್ರಿಗಿಂತ ಬರೀ ನಾನೇ ಹಾಡ್ತೇನೆ ಅವ್ರ. ಬಟ್ ನಿಮ್ಮಲ್ಲಿ ಉದ್ದೇಶ ನಿಮ್ಗೆ ದೀನತೆ ಯಾವ ಥರ ಅದ ಅಂತಂದ್ರೆ ದಿಲೀಪ್ ಅಣ್ಣ ನಾವು ಕಲಿಸ್ಯಾರ ಅವರಿಂದ ಮ್ಯಾಗ ಬಂದಿರೋ ನಿಮ್ದು ಅದು ದೊಡ್ಡ ಗುಣ ಅದ, ಅದೇ ದೀನತೆ ದೊಡ್ಡದು ನಿಮ್ಗೆ. ಅದೇ ಎಷ್ಟು ಮಂದಿ ದಿಲೀಪಣ್ಣ ತೋಲ್ ಭಾರಿ ನಾವು ಪ್ರಸ್ತುತ ಪಡಿಸಿದೆವು ಅದಕ್ಕೆ ಪ್ರತಿಫಲ ಸಿಕ್ಕದ್ವಿ. ಸತ್ಯದ ಸರ್ ಎಲ್ಲಾ ಕಡೆ ಅದು ದೇವರಿಗೆ ಆರಾಧನೆ ನಡೆದ ಎಲ್ಲಾ ಕಡೆ ಒಂದು ನಮ್ದು ಕ್ರಿಶ್ಚಿಯಾನಿಟಿ ಅಂತಕ್ಕಂಥದ್ದು ಒಂದು ಭಕ್ತಿ ಮಾರ್ಗದ ನಡೆದು. ಸತ್ಯದ ಬಿಡ್ರಿ. ಕ್ವಶನ್ ಅದ ಸರ್ ಯಾವಾಗ ಬಿ ನಿಮ್ಗೆ ನನಗೆ ಕಾಡಿಸ್ತದೆ ತೋಲು ಏಟ್ ಸಂಗೀತ ಕಲ್ತಿರ್ ಬಟ್ ನಿಮ್ಗೆ ರಾಗ ಮಾಡ್ಲಕ್ಕೆ ಬರಲ್ಲ ಯಾಕಂತ ಅದು ಗೊತ್ತಿಲ್ಲ ಖಾಸಿಯತ್ ಏನದ ಅದು ರಾಗ ಹೆಂಗೆ ಮಾಡ್ತೀರಿ ಅವ್ಲಂತ ರಾಗ ಮಾಡೋದು ಅಂತಂದ್ರೆ ನಂಗೆ ದಿಲೀಪಣ್ಣ ಮಾಡೋದ್ರಿಂದ ನಾಕ ನೋಡಿ ಕಲ್ಕೊಂಡಿ ಈ ಟೈಪ್ ಹಿಂಗೆ ಮಾಡ್ಬೇಕಂತ ಇದಾಗ್ಯದ. ಪ್ರಾಕ್ಟೀಸ್ ಮಾಡೋದ್ರಾಗ ಜರ ನಂಗೆ ಸ್ವರ ಜ್ಞಾನ ಉದಯ ಆಗ್ಯದ. ಪ್ರಾಕ್ಟೀಸ್ ಮಾಡೋದ್ರಿಂದ ಮೇನ್ ಸ್ವರ ಅಂದ್ರೆ ಸ್ವರ ಜ್ಞಾನ ಬಂದ್ಮೇಲೆ ಅಲಪದ ಸ್ಟಾರ್ಟ್ ಆಯ್ತು ಅಂತ ತಿಳ್ಕೊಂಡು ನಿಮಗೆ ಅಲಪ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ದಿಲೀಪಣ್ಣ ಯಾವ ಶೈಲಿದಾಗ ಮಾಡ್ತಾನೆ ಆ ಶೈಲಿದಾಗ ಇದನ್ನ ನೋಡ್ಕೊಂಡು ಕಾಫಿ ಮಾಡ್ಕೊಂಡು ಇದು ಮಾಡಿದೆ ಪ್ರಾಕ್ಟೀಸ್ ಮಾಡ್ಕೊಂಡಿದೆ. ಅಂದ್ರೆ ಆ ಸ್ವರ ಬರ್ಲಣ ಅಂದ್ರೆ ಆ ನಿಮ್ ಸ್ವರ ಹೆಂಗದ ಖೂನದ್ರಿ ಈಗ ಒಂದ್ ಬೇರೆ ರಾಗ ತಗೋರಿ ಆ ರಾಗಕ್ಕೆ ಮತ್ತೊಂದು ರಾಗ ಹಾಡಿದ್ರಲ್ಲ ತೋಲ್ ಡಿಫ್ರೆನ್ಸ್ ಇರ್ತದೆ ನಿಮ್ ಸ್ವರ ನ್ಯಾಚುರಲ್ ಅದ. ಹಾ ನ್ಯಾಚುರಲ್ ನಿಮ್ ನ್ಯಾಚುರಲ್ ಆ ನ್ಯಾಚುರಲ್ ನಮ್ಗೆ ಇಷ್ಟ ಆಗೋದು ನೀವೇನು ಅಲಪ್ ಮಾಡ್ತಾ ನೋಡ್ರಿ ಆ ನ್ಯಾಚುರಲ್ ತೋಲ್ ಇಷ್ಟ ಆಯ್ತು. ಅದೇನದಂದ್ರೆ ಜರ ನ್ಯಾಚುರಲ್ ಆಗಿ ಬರ್ತದ ಅದು ಏನಂದ್ರೆ ಆ ಟೈಮಿಗೆ ಏನ್ ಮಾಡ್ತೇವ ಅದು ಅದು ನನಗೆ ತಿಳಿಯೋದು. ಅಂದ್ರೆ ಹಿಂಗೆ ಪ್ರಾಕ್ಟೀಸ್ ಮಾಡಿ ಮಾಡ್ತೀರಿ ಅಂದ್ರೆ ಹಿಂಗೆ ಒಂದು ಈ ಒಂದು ಕ್ಯಾಬ್ ಸರಿ ಹಾಡೋದು ಅಂತ ತಿಳ್ಕೊರಿ ಅದ್ರ ಹಿಂದೆ ಏನಾದ್ರು ನೀವು ಪ್ರಾಕ್ಟೀಸ್ ಮಾಡಿ ಹಿಂಗೆ ಅಲಪ್ ಮಾಡ್ತೀರಿ ಅಥವಾ ಡೈರೆಕ್ಟ್ ಹಾಡ್ತೀರಿ? ನಾ ಯಾವ್ದು ಬಿ ಹಂಗೆ ಪ್ರಾಕ್ಟೀಸ್ ಮಾಡಿಲ್ಲ ಡೈರೆಕ್ಟೇ ಹಾಡ್ತೀರಲ್ಲ. ಈ ಸ್ಟ್ರೀಮ್ ಆದ್ರೆ ಬಿ ಭಜನೆ ಮಾಡ್ಲಕ್ಕೆ ಕಮ್ಮಿ ಬೀಳತ್ತದೆ. ಹೌದು ಬೆಳೆಯಲ್ಲಿ ಇನ್ನ ಚಂದ ಆಗಲಿ ನಮ್ಮಂತ 10 ಸ್ಟ್ರೀಮ್ ಆಗಲಿ ನಮ್ಮಂತ ಇನ್ನ 100 ಮಂದಿ ಬೆಳೆಯಲಿ ನಮಗೆ ಖುಷಿ ಅದ. ನನಗೆ ನನಕ ಚಂದ ಹಾಡಿದ್ರೆ ಇನ್ನ ಖುಷಿ ಅದ. ಹೌದು ಕಮ್ ಹಾಡ್ಬಾರ್ದು, ಬೇಸೂರು ಹಾಡ್ಬಾರ್ದು, ಚಂದ ಹಾಡ್ಬೇಕು. ಸತ್ಯದ ಬಿಟ್ಟು ದೇವ್ರಿಗೆ ಮೈಮೆ ಪಡಿಸೋದು. ನಾನು ರೊಕ್ಕ ಏನಿಗೆ ಗೊತ್ತಿರ್ತದೆ ನಾಳೆ ಹೋಯ್ತದ. ನಾ ಏನ್ ಬಿ ಇದು ಮಾಡಿಲ್ಲ, ದೇವ್ರ ಕೃಪೆಯಿಂದ ಉಳ್ಳಾಕ್ತಿಲ್ಲಕ್ಕೆಲ್ಲ ಚಂದಿಕೆ. ಬಟ್ ಅದರಿಂದ ನಾವು ಏನು ಅದಕ್ಕೆ ಕಮರ್ಷಿಯಲ್ ಅಪ್ಲೈ ಅಂತ ಮಂದಿ ತಿಳ್ಕೊಂಡ್ರೆ ನಾವು ಕಮರ್ಷಿಯಲ್ ಅಪ್ಲೈ ಮಾಡಿಲ್ಲ. ನಮ್ಗೆ ಏನು ಬಿ ಒಂದು ಉದ್ಯೋಗ ಒಂದು ಇದು ನಮಗೆ ಏನು ಬಿ ಪಗಾರ ಇದ್ದ ಕಡೆ ಆ ಇದ್ರ ಮ್ಯಾಗ ಜರ ಇದು ಕೊಡೋದಷ್ಟೇ. ಸತ್ಯ ಯಾವಾಗ ಬಿಟ್ಟೆ ಅಂದ್ರೆ ಈಗ ನಮಗೆ ಏನು ಮೇಂಟೆನೆನ್ಸ್ ಮಾಡೋಕ್ಕಿಲ್ಲ. ಅದ್ರಾಗೆ ನಾವು ಸೇವಾ ಮೇವ ಅಂದಿನಪ್ಲೇ ಮಾಡ್ಕೊಂಡ್ರಿ. ಬಟ್ ನಿಮ್ಗೆ ದೇವ್ರನ್ನ ಉನ್ನತ ಸ್ಥಾನದಾಗ ಹೋಯ್ತ ನೋಡ್ರಿ, ಅದು ತೋಲ್ ನಮ್ಗೆ ಹೆಮ್ಮೆ ಅದ. ನಮಗೆ ನಾ ಬೀದರ್ ಡಿಸ್ಟ್ರಿಕ್ಟ್ದಾಗ ನೀವೊಬ್ಬ ಸಿಂಗರ್ ಆಗಿ ನಿಜವಾಗಿ ದೇವ್ರ ಆಶೀರ್ವಾದ ಬಿಡ್ರಿ. ದೇವ್ರ ಆಶೀರ್ವಾದ ಏನಾಗಲ್ಲ, ದೇವ್ರ ಆಶೀರ್ವಾದ ಮತ್ತು ಜನರ ಒಂದು ಸಹಕಾರದ
ಎಲ್ಲಿ ನಮಗೂ ಎಲ್ಲ ಜನರ ಜನ ನಮ್ಮದು ಏನಂತಂದ್ರೆ ನಮ್ಗೆ ಇಷ್ಟಪಡ್ತಾರಲ್ಲ ಜಗ ಜಗ ಸ್ಯಾಮ್ಸಂಗ್ ಬಂದಿದ್ದ ಜನ ಬರ್ತೀನಿ ಚಂದ ಹೌದು ಹೌದು ಇದರಿಂದ ಇಂಪ್ರೆಷನ್ ಇಲ್ಲ ಹಂಗೆ ಆಗೈತ್ರಿ ಈಗ ನೀವು ಯಾವ್ದು ಭೀ ಹಳ್ಳಿಗೆ ಹೋಗ್ರಿ ಯಾರೊಬ್ಬರು ಸ್ಯಾಮ್ಸಂಗ್ ಬಂದ್ರ ಅಂದ್ರೆ ಮನೆ ಮನೆ ಎಲ್ಲ ಒಂದು ಮಂದಿ ಬಡಿ ಬಂದು ಕೊಡ್ತಾವ್ರಿ ಸ್ಯಾಮ್ಸಂಗ್ ಬಂದ್ರೆ ಹಾಡರ ಮಾಡರ ಅವ್ರು ಹಾಡ್ತಾರ ಒಬ್ಬರು ಬಂದಿದ್ರಲ್ಲ ಇದು ಕೆಲವೊಂದು ಹಾಡಗಳು ಬೇರೆ ಹಾಡಿನ ಮ್ಯಾಗ ಭೀ ನಾ ಹಾಡಿದಲ್ಲ ಅದಕ್ಕೆ ಜರ ಬೇರೆ ವೆರೈಟಿ ಮಾಡ್ಕೊಂಡ್ರೆ ಅದು ಜರ ಚಂದ ಅನಿಸ್ತದೆ ಹಾ ಕರೆಕ್ಟ್ ಅದ ನೋಡ್ರಿ ಓ ದೇವರೇ ನಿರ್ಮಲನಾಗಿದ್ದೆ ಇದು ಹಾಡ್ರ ಒಂದ್ಸಲ ಇದರಾಗ ಜರ ಚೇಂಜ್ ಮಾಡಿದೆ ಸದ್ಗುಣ ಅವನೇ ಕಳೆದುಕೊಂಡನು ದೇವಾಗ್ನಿಯನ್ನು ಕಾಯದೆ ಪಾಪಾತ್ಮನಾದನು ಅದು ಸಾಧಾರ ಪದ ಸಾಲಿ ಸಾಗಾರಿ ಸನಿದ ಪದಮ ಪದಮರಿ ಗಮ ಪದ ಹಿಂಗೆಲ್ಲ ಮಾಡ್ಕೊಂಡಿದ್ ಕಡೆ ಜರ ಚೆನ್ನಾಗಿ